ಶಾಸಕ ಮುನಿರತ್ನ ಅವರ ಪ್ರಕರಣ ತುಂಬಾ ಅಸಹ್ಯಕರವಾಗಿದೆ ಅಂತ ಮಾಜಿ ಸಂಸದ ಡಿ ಕೆ ಸುರೇಶ್ ಅವರು ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಅವರು ಮಾಡಿದಂತಹ ಅವಾಂತರಗಳು ಒಂದೊಂದೇ ಆಚೆ ಬರ್ತಾ ಇದ್ದ ಹಾಗೆ ಇದ್ರ ಬಗ್ಗೆ ಮತ್ತೆ ಸುದ್ದಿಗೋಷ್ಠಿಯನ್ನು ನಡೆಸಿ ಅವರು ಮಾತನಾಡಿದ್ದಾರೆ. ಇದೊಂದು ಅಸಹ್ಯಕರವಾದಂತಹ ಪ್ರಕರಣ ಅಂತ ರೀತಿ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಬನ್ನಿ ಏನು ಹೇಳ್ತಾ ಇದ್ದಾರೆ ನೋಡೋಣ. ನಿಮ್ಮಗಳ ಕೆಲಸನು ಕೂಡ ನಿಮ್ಮಗಳ ಮಾರ್ಗದರ್ಶನ ಕೂಡ ಬಹಳ ಮುಖ್ಯ ಅಂತ ಹೇಳಿ ನಾನು ಭಾವಿಸಿದ್ದೇನೆ. ನಾನು ಅದ್ರ ಬಗ್ಗೆ ಮಾತನಾಡಕ್ಕೆ ಹೋಗೋದಿಲ್ಲ. ಕಾಂಗ್ರೆಸ್, ಜೆಡಿಎಸ್, ಬಿಜೆಪಿ ಅಂತೇಳಿ ಇದೊಂದು ಅಸಹ್ಯಕರವಾದಂತ ಒಂದು ಯಾವ ರೀತಿ ಪದ ಬಳಸಬೇಕು ಅಂತಲೂ ಕೂಡ ನನಗೆ ಅರ್ಥ ಆಗಿದೆ. ರಾಜಕಾರಣ ಮಾಡಬೇಕಾ ಬಿಡಬೇಕಾ, ಯಾತಕ್ಕೋಸ್ಕರ ಇದೆಲ್ಲ ಮಾಡಬೇಕು ಅಂತಲೂ ಕೂಡ ಚಿಂತನೆ ಬರುತ್ತೆ. ಯಾವ ಧೈರ್ಯದ ಮೇಲೆ ಮನೆಯಿಂದ ಆಚೆ ಹೋಗಬೇಕು? ನಾವು ಬೇರೆ ಬೇರೆ ರೀತಿ ಎಂಥವ್ರನ್ನ ಬೇಕಾದ್ರೂ ವಿರೋಧಿಗಳನ್ನ ಎದುರಿಸ್ತಾರೆ. ಆದರೆ ಈ ಥರ ಚಿಂತನೆಗಳನ್ನು ಮಾಡ್ತಕ್ಕಂಥ ಮಧ್ಯೆ ಕೆಲಸ ಮಾಡೋದು ಹೇಗೆ ಅನ್ನೋದು ನಾವು ಇದು ಸಂಪೂರ್ಣ ನಿಜವಾಗ್ಲೂ ಹೇಳ್ತೀನಿ, ನನ್ನ ಮಾಹಿತಿ ಇಲ್ಲ. ರಾತ್ರಿ ಅಂತ ನಮ್ಮ ಕಣ್ಣಲ್ಲಿ ನಾನು ಟಿವಿ ನೋಡ್ತಾ ಇರ್ತೀನಿ, ದೂರು ದಾಖಲಾಗಿದೆ, ಟಿವಿ ನೋಡಿದ್ರೆ ಅಲ್ಲಿ ಬರ್ತಾ ಇದೆ. ಅದನ್ನು ಇವತ್ತು ನಾನು ವಿಚಾರ ತಿಳಿದಿನಿ, ಏನು ಸಂಪೂರ್ಣ ಮಾಹಿತಿ ಏನು ಅಂತ ಕೇಳ್ತೀನಿ. ಕೇಳ್ಬಿಟ್ಟು ನಾನು ಹೇಳಿ ಇಂಥ ಕ್ರಿಮಿನಲ್ ವ್ಯಕ್ತಿಗಳು ಸರ್ ತಮ್ಮ ಸ್ನೇಹಿತರಾಗಿದ್ದರು ಅನ್ನೋದನ್ನು ಪಶ್ಚಾತ್ತಾಪಿದೆ ಅಂತ ಸರ್. ನಾನು ಯಾವತ್ತೂ ಕೂಡ ಒಳ್ಳೆಯದನ್ನ ಬಯಸೋಣ, ನಾನು ಯಾರಿಗೂ ಕೆಟ್ಟದ್ದನ್ನು ಬಯಸೋಣ. ಆದರೆ ಯಾರಿಗೂ ಹೆದರ್ಕೊಳ್ಳುವಂಥ ಪರಿಸ್ಥಿತಿ ನನ್ನಾಗಲಿ, ಎಂಥದ್ದೇ ಸಂದರ್ಭ ಬಂದು ಯಾರಿಗೂ ಹೆದರ್ಕೊಳ್ಳುವಂಥ ಪರಿಸ್ಥಿತಿ. ಆದರೆ ಇದು ನಾವು ಯಾವ ರೀತಿಯ ಸಂದೇಶವನ್ನು ಸಮಾಜಕ್ಕೆ ಕೊಡ್ತಾ ಇದ್ದೀವಿ ಅನ್ನೋದೇ ಮುಖ್ಯ.